ಹಾಯ್ ನಾನು ಗೌತಮ್ ಗಂಭೀರ್ ನನಗೆ ರಾಷ್ಟ್ರಗೀತೆ ಬಗ್ಗೆ ನಡೆದ ವಿವಾದದ ಬಗ್ಗೆ ಸತ್ಯ ತಿಳ್ಕೋಬೇಕು ರಾಷ್ಟ್ರಗೀತೆಗೆ ಎದ್ ನಿಲ್ಲೋದು ಅಥವಾ ಬಿಡೋದು ನಮ್ಮಿಷ್ಟ ನಮ್ಮ ಹಕ್ಕು ಅಂತೆಲ್ಲ ಜನ ಮಾತಾಡಿದ್ರು ನನ್ನ ವೈಯಕ್ತಿಕ ಅನಿಸಿಕೆ ಏನಂದ್ರೆ ಈ ದೇಶ ನಮಗೆ ಎಷ್ಟೊಂದು ನೀಡಿದೆ ಆದ್ರಿಂದ ಬರೀ ಐವತ್ತೆರಡು ಸೆಕೆಂಡ್ ನಿಲ್ಲೋ ಬಗ್ಗೆ ಚರ್ಚೆನೇ ನಡೀಬಾರದು ಎಲ್ಲರೂ ರಾಷ್ಟ್ರಗೀತೆಗೆ ಎದ್ ನಿಲ್ಬೇಕು ಅನ್ನೋದು ನನ್ನ ಬಲವಾದ ಅನಿಸಿಕೆ ಅದನ್ನು ಗೌರವಿಸೋದು ನಾವು ದೇಶಕ್ಕಾಗಿ ಮಾಡಬಹುದಾದ ಕನಿಷ್ಠ ವಿಷಯ ಅದು ಚಿತ್ರಮಂದಿರಗಳಲ್ಲಾಗಿರಲಿ ಅಥವಾ ಶಾಲೆಗಳಲ್ಲಾಗಿರಲಿ ಎಲ್ಲೇ ಆಗಿರಲಿ ನಾವು ರಾಷ್ಟ್ರಗೀತೆಗೆ ಐವತ್ತೆರಡು ಸೆಕೆಂಡ್ ಎದ್ ನಿಲ್ಬೇಕು ನನಗೆ ಈ ವಿಷಯದ ಬಗ್ಗೆ ಸತ್ಯ ತಿಳ್ಕೋಬೇಕಿದೆ ನಮಸ್ಕಾರ ದುರದೃಷ್ಟವಶಾತ್ ನೀವು ಇಂತಹ ಪ್ರಶ್ನೆ ಕೇಳೋ ಪರಿಸ್ಥಿತಿ ಬಂದಿರೋದೇ ಒಂದು ತಮಾಷೆ ವಿಷಯ ಅಲ್ವಾ ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು ಇಸ್ ನಾಟ್ ಸಮ್ ಗಾಡ್ ರಾಷ್ಟ್ರ ಅನ್ನೋದು ದೇವರೇನು ಕೊಟ್ಟಿದ್ದಲ್ಲ ಅದು ನಾವೆಲ್ಲರೂ ಒಪ್ಕೊಂಡಿರುವಂತಹ ಒಂದು ಪರಿಕಲ್ಪನೆ ಅಷ್ಟೇ ಒಂದು ರಾಷ್ಟ್ರ ಸ್ಥಾಪಿಸಲ್ಪಡೋದು ಅದರ ಸಂವಿಧಾನದ ರೂಪದಲ್ಲಿ ಮತ್ತು ರಾಷ್ಟ್ರದ ಪ್ರತೀಕ ನಮಗೆ ದೊರೆಯೋದು ಅದರ ಬಾವುಟ ಮತ್ತು ರಾಷ್ಟ್ರಗೀತೆಯ ರೂಪದಲ್ಲಿ ಹಾಗಾಗಿ ಈಗ ಪ್ರಶ್ನೆ ಏನಂದ್ರೆ ನಾವು ಒಂದು ರಾಷ್ಟ್ರದಂತೆ ಕಾರ್ಯನಿರ್ವಹಿಸಬೇಕಿದ್ರೆ ಒಂದು ರಾಷ್ಟ್ರದಂತೆ ಬದುಕಬೇಕಿದ್ರೆ ಒಂದು ರಾಷ್ಟ್ರವಾಗಿ ಏಳಿಗೆ ಹೊಂದಬೇಕಿದ್ರೆ ಅಭಿವೃದ್ಧಿಯನ್ನು ಹೊಂದಬೇಕಿದ್ರೆ ರಾಷ್ಟ್ರದ ಬಗ್ಗೆ ಹೆಮ್ಮೆ ಮತ್ತು ನಿಷ್ಠೆಯನ್ನು ಹೊಂದಿರೋದು ಮುಖ್ಯಾನ ನೋಡಿ ನಾನು ಮಾತಾಡ್ತಾ ಇರೋದು ನ್ಯಾಷನಲಿಸಮ್ ಬಗ್ಗೆ ಅಲ್ಲ ನಾನು ಮಾನವೀಯತೆಯ ಪರ ನಾನು ಮಾನವ ಕುಲದ ಸಾರ್ವತ್ರಿಕತ್ವದ ಪರ ಆದರೀಗ ನೀವು ಒಮ್ಮೆಗೆ ಉದ್ದೇಶಿಸಬಹುದಾದಂತಹ ಜನಸಂಖ್ಯೆಯ ಬಹು ದೊಡ್ಡ ಭಾಗ ಅಂದರೆ ಒಂದು ರಾಷ್ಟ್ರ ಒಂದು ರಾಷ್ಟ್ರವಾಗಿ ಭಾರತ ನೂರ ಮೂವತ್ತು ಕೋಟಿ ಜನರನ್ನು ಹೊಂದಿದೆ ಅದು ಸ್ವತಃ ತನ್ನಲ್ಲೇ ಒಂದು ಪ್ರಪಂಚ ನಾವು ರಾಷ್ಟ್ರೀಯತೆಯ ಒಂದು ಬಲವಾದ ಭಾವನೆಯನ್ನು ಬೆಳೆಸದೇ ಇದ್ರೆ ನಾವು ಏಳಿಗೆಯನ್ನು ಹೊಂದಕ್ಕಾಗಲ್ಲ ಜಗತ್ತಿನ ಯೋಗಕ್ಷೇಮಕ್ಕೆ ಕೊಡುಗೆಯನ್ನೂ ನೀಡೋಕ್ಕಾಗಲ್ಲ ಮತ್ತು ಏನೂ ಮಹತ್ವವಾದ್ದನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ರಾಷ್ಟ್ರಗೀತೆ ಇದರ ಒಂದು ಅಂಶ ಅಷ್ಟೇ ನಾನೆದ್ದು ನಿಲ್ಲಬೇಕಾ ಬೇಡವಾ ನೀವು ಕಾಲು ಪರವಾಗಿಲ್ಲ ಆದರೆ ನಿಮಗೆ ಕಾಲು ಇಲ್ಲದೇ ಇದ್ದರೂ ನೀವು ಯಾವುದಾದ್ರೂ ರೀತಿಯಲ್ಲಿ ಗೌರವವನ್ನು ತೋರಿಸ್ಬೇಕು ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜಕ್ಕೆ ಯಾಕೆಂದರೆ ಇವು ರಾಷ್ಟ್ರೀಯತೆಯ ಸಂಕೇತಗಳು ಇವುಗಳಿಂದಲೇ ಒಂದು ರಾಷ್ಟ್ರ ಸಂಘಟಿತವಾಗೋದು ನಿಮ್ಮ ರಾಷ್ಟ್ರಗೀತೆಯನ್ನು ನಿಮಗೆ ಹೆಮ್ಮೆಯಿಂದ ಹಾಡೋಕ್ಕಾಗಲ್ಲ ಅಂದರೆ ರಾಷ್ಟ್ರೀಯತೆಯ ಮಾತು ಎಲ್ಲಿದೆ ಆದರೆ ನಾನು ಸಿನಿಮಾ ಮಂದಿರದಲ್ಲಿ ಎದ್ದು ನಿಲ್ಬೇಕಾ ಅಲ್ಲೆಲ್ಲ ಯಾಕೆ ಎದ್ದು ನಿಲ್ಬೇಕು ನಾನಲ್ಲಿ ಬಂದಿರೋದು ಮನರಂಜನೆಗಾಗಿ ಅಂತಹ ಜನರಿಗೆ ನಂದೊಂದು ಪ್ರಶ್ನೆ ಕೊನೆಯದಾಗಿ ನೀವು ಗಣರಾಜ್ಯೋತ್ಸವದ ಪೆರೇಡ್ಗೆ ಯಾವಾಗ ನೀವು ಕೊನೆಯ ಬಾರಿ ಸ್ವಾತಂತ್ರ್ಯ ದಿನದ ಧ್ವಜಾರೋಹಣಕ್ಕೆ ಹೋಗಿದ್ಯಾವಾಗ ರಾಷ್ಟ್ರಗೀತೆಯನ್ನು ನೀವು ಕೊನೆಯ ಬಾರಿ ಹಾಡಿದ್ಯಾವಾಗ ಬಹುಶಃ ನಿಮ್ಮ ಶಾಲೆಯಲ್ಲಿ ಮಾತ್ರ ಬಲವಂತ ಮಾಡಿದಾಗ ಹಾಡಿದ್ರಿ ಆವತ್ತಿನಿಂದ ನೀವು ಈ ದೇಶವನ್ನ ಬರೀ ಹೀರ್ತಾ ಇದ್ದೀರಿ ಲಾಭ ಪಡ್ಕೋತಾ ಇದ್ದೀರಿ ಅದಕ್ಕೆ ಕೊಡುಗೆ ನೀಡೋದಕ್ಕೆ ನಿಮಗೆ ಮನಸ್ಸಿಲ್ಲ ನೋಡಿ ಭಾರತೀಯ ಸೇನೆಯಲ್ಲಿ ದಶಲಕ್ಷಕ್ಕೂ ಹೆಚ್ಚು ಸೈನಿಕರಿದ್ದಾರೆ ಅದಲ್ಲದೆ ಸೇನೆಯ ಬೇರೆ ಬೇರೆ ಶಾಖೆಗಳಿವೆ ನೇವಿ ಏರ್ಫೋರ್ಸ್ ಇತ್ಯಾದಿ ಈ ದಶಲಕ್ಷಕ್ಕೂ ಹೆಚ್ಚು ಜನರು ನಮ್ಮ ಗಡಿಗಳಲ್ಲಿ ನಿಂತಿದ್ದಾರೆ ನಿರಂತರವಾಗಿ ತಮ್ಮ ಜೀವವನ್ನು ಅಪಾಯ ಕೊಡ್ತಿದ್ದಾರೆ ಪ್ರತಿದಿನ ಪ್ರತಿದಿನ ನಮಗೆ ಅವರ ಸಾವಿನ ಸುದ್ದಿಗಳು ಬರುತ್ತವೆ ದಯವಿಟ್ಟು ಅವರಿಗೆ ಹೇಳಿಬಿಡಿ ನಿಮಗೆ ಈ ದೇಶದ ಬಗ್ಗೆ ಏನೂ ಕಳಕಳಿ ಇಲ್ಲ ಅಂತ ಅವರು ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಹೋಗ್ಬಿಡಲಿ ಅಲ್ವಾ ಅವ್ರು ಯಾಕೆ ತಮ್ಮ ಪ್ರಾಣವನ್ನು ಒತ್ತೆಯಿಟ್ಟು ಗಡಿಗಳಲ್ಲಿ ನಿಂತು ದೇಶವನ್ನು ರಕ್ಷಿಸಬೇಕು ನಿಮಗೆ ಈ ದೇಶದ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ಲದ ಮೇಲೆ ನಮ್ಮ ದೇಶದ ಯುವಜನರು ಮತ್ತು ಪ್ರತಿ ಪ್ರಜೆಯ ಮನಸ್ಸು ಹೃದಯಗಳಲ್ಲಿ ರಾಷ್ಟ್ರೀಯತೆಯ ಪ್ರಬಲವಾದ ಭಾವನೆಯನ್ನು ಮೂಡಿಸೋದು ಅತ್ಯಂತ ಮುಖ್ಯ ದುರದೃಷ್ಟವಶಾತ್ ಸ್ವಾತಂತ್ರ್ಯ ನಂತರ ಇದೊಂದರಲ್ಲಿ ನಾವು ವಿಫಲರಾದ್ವಿ ಇದನ್ನು ಸ್ವಾತಂತ್ರ್ಯ ದೊರಕಿದ ಕೂಡಲೇ ಮಾಡಬೇಕಿತ್ತು ಯಾಕೆ ಅಂದರೆ ರಾಷ್ಟ್ರೀಯತೆ ಇರೋದು ಜನರ ಮನಸ್ಸು ಹೃದಯಗಳಲ್ಲಿ ಮಾತ್ರ ಸ್ವಾತಂತ್ರ್ಯ ನಂತರ ಇದನ್ನು ಪರಿಣಾಮಕಾರಿಯಾಗಿ ಮಾಡಲಿಲ್ಲ ದೇಶದ ಬಗ್ಗೆ ತುಂಬ ಭಾವುಕತೆ ಮತ್ತು ಉತ್ಸಾಹ ಇದ್ದಾಗ ಇದನ್ನು ಮಾಡಬೇಕಿತ್ತು ದುರದೃಷ್ಟವಶಾತ್ ನಾವು ಮಾಡಲಿಲ್ಲ ಇಂದು ಎಷ್ಟೋ ಜನ ತಮ್ಮನ್ನು ತಾವು ಗುರುತಿಸಿಕೊಳ್ಳೋದು ತಮ್ಮ ಜಾತಿ ಮತ ಪಂಗಡ ತಮ್ಮ ಲಿಂಗ ಕ್ಲಬ್ ಹೀಗೆ ಏನೇನರದೋ ಜೊತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮದೇ ವ್ಯಕ್ತಿತ್ವದ ಭಾವನೆಯೊಂದಿಗೆ ನಾವು ರಾಷ್ಟ್ರಕ್ಕಾಗಿ ಎದ್ದು ನಿಲ್ಲಬೇಕಾ ಖಂಡಿತವಾಗಿಯೂ ರಾಷ್ಟ್ರಗೀತೆ ರಾಷ್ಟ್ರಕ್ಕಾಗಿ ಎದ್ದು ನಿಲ್ಲೋದರ ಒಂದು ಅಂಶವೇ ಹೌದು ಐವತ್ತೆರಡು ಸೆಕೆಂಡುಗಳು ಇದರ ಬಗ್ಗೆಯೂ ಚರ್ಚೆನಾ ಈ ಪ್ರಶ್ನೆಯನ್ನು ಕೇಳ್ತಿರೋ ಜನರು ಯಾರು ಅಂತ ಅಂದರೆ ಅವರ ಒಂದು ಕೈಯಲ್ಲಿ ಪಾಪ್ಕಾರ್ನ್ ತುಂಬಿರೋ ಬುಟ್ಟಿ ಇದೆ ಇನ್ನೊಂದು ಕೈಯಲ್ಲಿ ಕೋಕ್ ಇದೆ ನಿಶ್ಚಿತವಾಗಿ ಅವರಿಗೆ ಏನನ್ನೋ ಚೆಲ್ಲದೆ ನಿಲ್ಲೋಕ್ಕೆ ಆಗಲ್ಲ ಅದಕ್ಕೆ ಅನ್ಸುತ್ತೆ ಚರ್ಚೆ ಈ ಚರ್ಚೆ ನಿಲ್ಲಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರೋ ನಮ್ಮ ದೇಶದ ನಲವತ್ತು ಕೋಟಿ ಜನರ ಬಗ್ಗೆ ನಮಗೆ ಕಾಳಜಿ ಇದೆ ಅಂತ ಆದರೆ ಈ ದೇಶವನ್ನು ಪ್ರಬಲವಾದ ರಾಷ್ಟ್ರೀಯತೆಯ ಭಾವದೊಂದಿಗೆ ಒಗ್ಗೂಡಿಸೋದು ಬಹಳ ಮುಖ್ಯ ಇದಿರದ ಹೊರತು ರಾಷ್ಟ್ರ ಅನ್ನೋದು ಇರಲ್ಲ ಯಾಕೆಂದ್ರೆ ರಾಷ್ಟ್ರ ಅನ್ನೋದನ್ನು ದೇವರೇನು ಕೊಟ್ಟಿದ್ದಲ್ಲ ಅದು ನಾವೆಲ್ಲರೂ ಒಗ್ಗೂಡಿ ಮಾಡ್ಕೊಂಡಿರೋ ಒಂದು ಒಪ್ಪಂದ ಅಷ್ಟೆ ನಾವು ಈ ದೇಶದವರು ಅಂತ ಹೇಳಿದಾಗ ನಾವು ಒಪ್ಪಿದ್ದೀವಿ ನಾವೆಲ್ಲರೂ ಕೆಲ ವಿಷಯಗಳಿಗೆ ಮಹತ್ವ ಗೌರವ ನೀಡಿ ಅದನ್ನು ಬೆಂಬಲಿಸ್ತೀವಿ ಅಂತ